ನಮಸ್ಕಾರ. ಕಾಫಿ ಕುಡಿತಾ ವಿಡಿಯೋ ನೋಡೋ ಕಾಫಿ ಟೈಮ್ಗೆ ಎಲ್ರಿಗೂ ವೆಲ್ಕಮ್. ಇಂದು ಭಾರತದ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಮೀಮ್ಗಳು ಎಲ್ಲ ಜೋಕುಗಳು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲೆ ಆಗ್ತಿದೆ. ನಾವಿವತ್ತು ಎಲ್ಲೇ ಬಾವಿ ತೆಗೆದರೂ ನಮಗೆ ನೀರು ಸಿಗ್ತದೆ, ಅದೇ ಅರಬ್ ರಾಷ್ಟ್ರಗಳಲ್ಲಿ ಬಾವಿ ತೆಗೆದ್ರೆ ಪೆಟ್ರೋಲ್ ಡೀಸೆಲ್ ಸಿಗ್ತದೆ. ಹಾಗಾದರೆ ಅರಬ್ ರಾಷ್ಟ್ರಗಳಲ್ಲಿ ನೀರು ಬೇಕಾದರೆ ಏನು ಮಾಡ್ತಾರೆ? ಬಹಳ ತ್ರಾಸ ಪಡ್ತಾರೆ ಕಣ್ರಿ. ಅದಕ್ಕಾಗಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಮಾಡಿದ್ದಾರೆ, ಅದಕ್ಕಾಗಿ ದೊಡ್ಡ ದೊಡ್ಡ ಬಂಡವಾಳಗಳನ್ನು ಹಾಕಿ ಅವರು ನೀರು ಪಡಿತಾರೆ. ಸಮುದ್ರದ ಉಪ್ಪು ನೀರನ್ನು ತೆಗೆದು ಆ ಇಂಡಸ್ಟ್ರಿಗಳಲ್ಲಿ ಪ್ರೋಸೆಸ್ ಮಾಡಿ ಅದನ್ನು ಡಿಸ್ಯಾಲಿನೈಸೇಷನ್ ಅಂದರೆ ಉಪ್ಪನ್ನು ತೆಗೆಯುವಂತಹ ಒಂದು ಏನು ಪ್ರಕ್ರಿಯೆ ಇದೆ ಅಂತಹ ಪ್ರಕ್ರಿಯೆಗೆ ಒಳಪಡಿಸಿ ಆ ನೀರನ್ನು ಇಡೀ ದೇಶಕ್ಕೆ ಸರಬರಾಜು ಮಾಡ್ತಾರೆ. ಇನ್ನೊಂದು 20-30 ವರ್ಷಗಳಲ್ಲಿ ಅರಬ್ ರಾಷ್ಟ್ರಗಳ ಎಲ್ಲ ಪೆಟ್ರೋಕೆಮಿಕಲ್ಗಳು ಬರಿದಾಗ್ತದೆ ಅಂತ ಒಂದು ಸುದ್ದಿ ಇದೆ. ಅದೆಲ್ಲ ಆದಮೇಲೆ ನಮ್ಮ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಎಷ್ಟೊಂದು ಹೆಮ್ಮೆ ಅಲ್ವಾ, ಪೆಟ್ರೋಲ್ ಡೀಸೆಲ್ ಇಲ್ಲದೆ ಕೂಡ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕೋಕ್ಕಾಗುತ್ತಾ ಸ್ನೇಹಿತರೆ? ಅದಕ್ಕಾಗಿಯೇ ಭಗವಂತ ನಾವು ಬೋರ್ ಹೊಡೆದಾಗ ನೀರು ಸಿಗುವಂತೆ ಮಾಡಿರೋದು. ವಿಷಯ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ, ಪ್ಲೀಸ್.